ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಷಯ ಕೊರೋನಾದಿಂದ ಮೃತಪಟ್ಟರೆ ಜೀವ ವಿಮೆಯ ಹಣ ಸಿಗುತ್ತಾ, ಅಂದರೆ ಇನ್ಶೂರೆನ್ಸ್ ಹಣ ಸಿಗುತ್ತಾ ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡಿರಬಹುದು. ಆ ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದರೆ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸುವ ಉದ್ದೇಶ ನಮ್ಮದು. ಕೊರೋನಾದಿಂದ ಮೃತಪಟ್ಟರೆ ಜೀವ ವಿಮೆ ಸಿಗುತ್ತಾ, ಈ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಕೊರೋನಾ ವೈರಸ್ ಈ ಸೋಂಕು ಇಡೀ ವಿಶ್ವವನ್ನೇ ಬೆಚ್ಚಿಬೀಳಿಸಿದೆ. ಈ ಮಾರಕ ರೋಗಕ್ಕೆ ದಿನೇ ದಿನೇ ಸಾಯುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದರ ನಡುವೆ ಜೀವ ವಿಮೆ ಹೊಂದಿರುವವರು ಕೊರೋನಾದಿಂದ ಸಾವನ್ನಪ್ಪಿದರೆ ಆ ವ್ಯಕ್ತಿಯ ಕುಟುಂಬಕ್ಕೆ ಜೀವ ವಿಮೆಯ ಹಣ ದೊರೆಯುತ್ತಾ ಎಂಬುದರ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತೇವೆ. ಕೊರೋನಾ ವೈರಸ್ ಸೋಂಕು ವಿಶ್ವವನ್ನೇ ತಲ್ಲಣಗೊಳಿಸುತ್ತಿದೆ. ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ WHO ಕೊರೋನಾ ವೈರಸ್ ಅನ್ನು ಸಾಂಕ್ರಾಮಿಕ ಪಿಡುಗು ಎಂದು ಘೋಷಿಸಿದೆ. ಈ ವೈರಸ್ ಈಗಾಗಲೇ ಜಗತ್ತಿನ ಮೂಲೆ ಮೂಲೆಗೂ ಹರಡಿದೆ. ಜಗತ್ತಿನಾದ್ಯಂತ ಸುಮಾರು 2 ಲಕ್ಷ ಜನಕ್ಕೆ ಈ ಸೋಂಕು ತಗುಲಿದ್ದು ಸುಮಾರು 8,500 ಜನ ಬಲಿಯಾಗಿದ್ದಾರೆ. ಸೋಂಕಿತರ ಮತ್ತು ಸಾವಿನ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಈ ವಿಚಾರದಲ್ಲಿ 2 ಪ್ರಮುಖ ಪ್ರಶ್ನೆಗಳು ಮೂಡುತ್ತವೆ. ಯಾವುದಪ್ಪ ಅಂದರೆ, ಜೀವ ವಿಮೆ ಪಾಲಿಸಿ ಹೊಂದಿರುವ ಗ್ರಾಹಕರು ಕೊರೋನಾ ವೈರಸ್ ಸೋಂಕಿನಿಂದ ಮೃತಪಟ್ಟರೆ ವಿಮೆಯ ಹಣವನ್ನು ಆ ವ್ಯಕ್ತಿಯ ಕುಟುಂಬದವರು ಪಡೆಯಬಹುದೇ? ಹಾಗೆಯೇ ಕೊರೋನಾ ವೈರಸ್ ಸೋಂಕಿನ ನಂತರ ನೀವು ಜೀವ ವಿಮೆಯನ್ನು ಹೊಸದಾಗಿ ಪಡೆಯಬಹುದೇ? ಈ ಪ್ರಶ್ನೆಗೆ ಉತ್ತರ ಹೇಳೋದಾದರೆ, ಜೀವ ವಿಮೆ ಪಾಲಿಸಿ ಹೊಂದಿರುವ ವ್ಯಕ್ತಿ ಕೊರೋನಾ ಸೋಂಕಿನಿಂದ ಮೃತಪಟ್ಟರೆ ಆ ವ್ಯಕ್ತಿಯ ಕುಟುಂಬದವರಿಗೆ, ಅಂದರೆ ನಾಮಿನಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಆ ಮೊತ್ತವನ್ನು ಪಡೆಯಬಹುದು. ಹಾಗೆಯೇ ಒಂದು ವೇಳೆ ರೋಗಿಯು ಜೀವ ವಿಮೆ ಹೊಂದಿದ್ದರೆ, ಆತನು ಆರೋಗ್ಯ ಸಂಬಂಧಿ ತೊಂದರೆಗಳಿಂದ ಸಾವನ್ನಪ್ಪಿದರೆ ಆ ವ್ಯಕ್ತಿಯ ನಾಮಿನಿಗೆ ವಿಮೆಯ ಹಣ ದೊರೆಯುತ್ತದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ bazaar.com ಅಧಿಕಾರಿಯೊಬ್ಬರು ಎಕನಾಮಿಕ್ ಟೈಮ್ಸ್ಗೆ ಈ ವಿಷಯವನ್ನು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಜೀವ ವಿಮೆ ಹೊಂದಿರುವವರು ಕೊರೋನಾದಿಂದ ಸತ್ತರೆ ವಿಮೆಯ ಹಣವನ್ನು ಪಡೆಯಬಹುದಾಗಿದೆ. ನಮ್ಮ ಉದ್ದೇಶ ನಿಮಗೆ ಸೂಕ್ತ ಮಾಹಿತಿಯನ್ನು ನೀಡುವುದೇ ಆಗಿದೆ. ರಾ ನ್ಯೂಸ್ ಡೆಸ್ಕ್ನಿಂದ ಚೇತನಾ ಸಿದ್ದಾಪುರ. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.